ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಇಂದು ನಾವು ಶಿವನ ಪರಿವಾರದ ಮಹತ್ವವನ್ನು ತಿಳಿಯೋಣ, ಬನ್ನಿ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂಥ ಕೈಲಾಸ ಶಿಖರ ಶಿವನ ವಾಸಸ್ಥಳವಾಗಿದೆ. ಶಿವನ ವಾಹನ ನಂದಿ ಎಂಬ ಋಷಭವಾದದ್ದರಿಂದ ಶಿವನನ್ನ ಋಷಭ ವಾಹನ ಮತ್ತು ಪಶುಪತಿ ಎಂದು ಕೂಡ ಕರೆಯಲಾಗುತ್ತೆ. ಹಸು ಧರ್ಮದ ಸಂಕೇತ, ಈ ಕಾರಣಕ್ಕೆ ಶಿವನು ಧರ್ಮ ರಕ್ಷಕನಾಗಿರುವನು. ಹಾವು ಶಿವನ ಕಂಠದ ಸುತ್ತ ಮೂರು ಸುತ್ತು ಹಾಕಿಕೊಂಡಿರುತ್ತದೆ. ಈ ಮೂರು ಸುತ್ತು ಕಾಲಚಕ್ರವಾದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಸೂಚಿಸುತ್ತದೆ. ಈ ಸರ್ಪವು ವಾಸುಕಿ ಎಂಬ ಹೆಸರಿನ ನಾಗಸರ್ಪ. ಇದು ಶಿವನ ಆಭರಣವಾಗಿ ಕಾಲ ಮತ್ತು ಸಾವನ್ನು ಮೀರಿ ನಿಂತಿರುವ ಸೂಚಕವಾಗಿದೆ ಹಾಗೂ ಕುಂಡಲಿನಿಯ ಶಕ್ತಿಯನ್ನು ಸಹ ತೋರಿಸುತ್ತದೆ. ಇನ್ನು ಭಸ್ಮ, ಶಿವನ ಹಣೆಯಲ್ಲಿ ಮೂರು ರೇಖೆಗಳ ವಿಭೂತಿ ಭಸ್ಮ ಇರುವುದು. ಇದು ಅಮರತ್ವ ಮತ್ತು ಕೀರ್ತಿಯನ್ನು ಎತ್ತಿ ತೋರಿಸುತ್ತದೆ. ಅದ್ವೈತ ತತ್ವದ ಸಂಕೇತ ಕೂಡ ಆಗಿದೆ. ಇವಾಗ ಡಮರುಗ, ಶಿವನ ಬಳಿ ಇರುವ ಡಮರುಗ ವ್ಯಕ್ತ ಮತ್ತು ಅವ್ಯಕ್ತವನ್ನು ಸೂಚಿಸುತ್ತದೆ. ಇದನ್ನು ಬಾರಿಸಿದಾಗ ಓಂಕಾರದ ನಾದ ಹೊರಹೊಮ್ಮುತ್ತದೆ. ಈ ನಾದಕ್ಕೆ ನೃತ್ಯ ಮಾಡಿದ್ದರಿಂದ ಶಿವನು ನಟರಾಜನಾದನು. ಈಗ ಶಿವನ ಕೊರಳಲ್ಲಿರುವಂತಹ ರುದ್ರಾಕ್ಷಿ, ರುದ್ರನ ಕಣ್ಣೀರಿನ ಹನಿಯಿಂದ ರುದ್ರಾಕ್ಷಿ ಹುಟ್ಟಿರುವುದು. ಶಿವನ ಕತ್ತಿನಲ್ಲಿ 108 ರುದ್ರಾಕ್ಷಿಯ ಮಾಲೆ ಇರುವುದು. ಈ ರುದ್ರಾಕ್ಷಿಯು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬೇಕಾಗುವ ಮೂಲಭೂತವಾದ ಭೂಮಿ, ಗಾಳಿ, ನೀರು ಮತ್ತು ಬೆಂಕಿಯನ್ನು ಸೂಚಿಸುತ್ತದೆ. ರುದ್ರ ಎಂದರೆ ಭಯಂಕರ ಎಂದು ಅರ್ಥವಿದೆ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಯಾವುದೇ ಭಯಭೀತಿ ಇರುವುದಿಲ್ಲ. ಇನ್ನು ಶಿವನ ಜಡೆಯಲ್ಲಿರುವಂತಹ ಗಂಗೆ, ಶಿವನ ತಲೆಯ ಮೇಲೆ ಗಂಗೆ ಇರುವುದು. ಭಗೀರಥ ರಾಜನು ಕಠಿಣ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಗಂಗೆ ಧರೆಗೆ ಬರಲು ಹೇಳಿದ ಷರತ್ತನ್ನು ಹೇಳುತ್ತಾನೆ. ಶಿವ ತನ್ನ ಜಡೆಯನ್ನು ಬಿಚ್ಚಿ ಆಕಾಶಕ್ಕೆ ಹರಡಿಕೊಂಡು ಗಂಗೆ ಸ್ವರ್ಗದಿಂದ ಧುಮುಕುವಲ್ಲಿ ನಿಂತು ಜಡೆಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಗಂಗೆ ಶಿವನ ಜಡೆಯಿಂದ ಬಿಡಿಸಿಕೊಳ್ಳಲು ಆಗುವುದಿಲ್ಲ. ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಬಿಡಲು ಬೇಡಿಕೊಳ್ಳುತ್ತಾನೆ. ಶಿವ ಶಾಂತನಾಗಿ ಗಂಗೆಯನ್ನು ಧಾರೆಯಾಗಿ ತನ್ನ ಜಡೆಯಿಂದ ಬಿಡುತ್ತಾನೆ. ಈ ಕಾರಣಕ್ಕಾಗಿ ಶಿವನನ್ನು ಗಂಗಾಧರ ಎಂದು ಕರೆಯುವರು. ಇನ್ನು ಶಿವನ ಕೈಯಲ್ಲಿರುವಂಥ ತ್ರಿಶೂಲ, ಶಿವನ ಕೈಯಲ್ಲಿ ತ್ರಿಶೂಲ ಇರುವುದು. ಇದರಲ್ಲಿರುವ ಮೂರು ಮೊನೆಗಳು ತ್ರಿಗುಣವಾದ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತವಾಗಿದೆ ಹಾಗೂ ರಕ್ಷಣೆ ಮತ್ತು ಆಕ್ರಮಣದ ದ್ಯೋತಕ. ಮೂರು ಗುಣವನ್ನು ಅರಿತರೆ ರಕ್ಷಣೆ ಸಿಗುವುದು, ಮರೆತರೆ ಆಕ್ರಮಣ ಆಗುವುದು ಎಂದು ಪ್ರತಿನಿಧಿಸುತ್ತದೆ. ಶಿವನ ತಲೆಯ ಮೇಲಿರುವಂಥ ಚಂದ್ರ, ಶಿವನ ತಲೆಯ ಮೇಲೆ ರಾರಾಜಿಸುತ್ತಿರುವ ಚಂದ್ರ ಸಮಯದ ಸಂಕೇತವಾಗಿದೆ. ಏಕೆಂದರೆ ಶುಕ್ಲಪಕ್ಷದಲ್ಲಿ ಪೃಥ್ವಿಯಾಗಿ ಕೃಷ್ಣ ಪಕ್ಷದಲ್ಲಿ ಕ್ಷಯವಾಗಿರುತ್ತಾನೆ. ಇನ್ನು ಹುಲಿ ಚರ್ಮ, ಶಿವನು ಹುಲಿಯ ಚರ್ಮ ಧರಿಸಿ ಅದರ ಮೇಲೆ ಕುಳಿತಿರುವನು. ಹುಲಿ ದುರ್ಗೆ ವಾಹನ, ಈಕೆ ಶಕ್ತಿಯ ದೇವತೆ. ಹುಲಿ ಕಾಮದ ಸಂಕೇತ, ಶಿವಶಕ್ತಿಯ ಒಡೆಯನಾಗಿರುವುದು ಮತ್ತು ಕಾಮವನ್ನು ಗೆದ್ದಿರುವನು ಎಂಬುದನ್ನು ಮತ್ತು ವೈರಾಗ್ಯ ಮೂರ್ತಿ ಎಂಬುದನ್ನು ತೋರಿಸುತ್ತದೆ. ಇವಾಗ ಶಿವನಿಗೆ ಪ್ರಿಯವಾದಂಥ ಬಿಲ್ವಪತ್ರೆ, ವಿಷ್ಣು ತುಳಸಿ ಪ್ರಿಯನಾದರೆ ಶಿವನು ಬಿಲ್ವಪತ್ರೆ ಪ್ರಿಯ. ಇದರಲ್ಲಿ ಮೂರು ದಳಗಳು ಸೇರಿ ಒಂದು ಕಾಂಡ ಇರುತ್ತದೆ. ಈ ದಳಗಳು ಸ್ತೋತ್ರಂ, ಸ್ತುತ್ಯ ಹಾಗೂ ಸ್ತುತಿ. ಅಂದರೆ ಪೂಜಕನು ನೀನೇ, ಪೂಜಿಸಲ್ಪಡುವವನು ನೀನೇ ಹಾಗೂ ಪೂಜಾ ಕೈಯೂ ನೀನೇ ಎಂದು ಪೂಜಿಸಬೇಕು. ಒಂದು ಬಿಲ್ವಪತ್ರೆಯಿಂದ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಘೋರವಾದ ಪಾಪಗಳು ನಾಶವಾಗಿ 1000 ಅಧಿಕ ಫಲ ಸಿಗುತ್ತದೆ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿ ವರ್ಧನಂ ಊರ್ವಾರು ಕುವಿ ವಬಂಧನಾಥ ಮೃತ್ಯೋರ್ಮುಕ್ಷಿ ಯಮಾಮೃತಾರ್ಥ. ಅಂದರೆ ಮೂರು ಕಣ್ಣಿನವನಾದ ಈಶ್ವರನನ್ನು ನಾನು ಧ್ಯಾನಿಸುತ್ತೇನೆ, ದೇಹದ ಮೋಹ ಕಳಚಿ ಮುಕ್ತಿ ದರ್ಶನ ಆಗಲಿ ಎಂದು, ಅಪ್ಪ ಮೃತ್ಯುವಿನಿಂದ ಪಾರು ಮಾಡಿ ಆಯಸ್ಸನ್ನು ಕೊಡಲಿ ಎಂದು ಪ್ರಾರ್ಥಿಸಬೇಕು. ಶಿವಶಿವ ಎಂದರೆ ಭಯ ಇರುವುದಿಲ್ಲ. ಇದಿಷ್ಟು ಶಿವನ ಪರಿವಾರದ ಮಹತ್ವವಾಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.